ಹಿಂದಿನ ವೀಡಿಯೋ ನೋಡಿದ ನೋಡಿ ಅಂತ ಹೇಳುತ್ತಾ ಉತ್ತರ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಈ ದೇವಸ್ಥಾನ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ 1817ರಲ್ಲಿ ಭಾರತ ವಿಭಜನೆಯ ಮೊದಲು ಹಿಂದಿನಿಂದ ವಲಸೆ ಬಂದ ಕಮತದಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಭೇಟಿ ನೀಡಿದ್ದ ಈ ದೇವಸ್ಥಾನಕ್ಕೆ 4.9 ಮಿಲಿಯನ್ ಡಾಲರ್ನಷ್ಟು ತೆರಳಿತು. ಖುಷಿ ಆಯ್ತು ನನಗೆ ತಿಂದು ಊಟ ಮಂದಿ ಬಿರಿಯಾನಿ ಸಖತ್ತಾಗಿತ್ತು. ನೀವು ಏನಾದರೂ ಬ್ಯಾರೆಂಗಿ ಬರೋದಾದ್ರೆ ಈ ಒಂದು ಸಾಪಿಗೆ ಬರಲೇಬೇಕು, ನೀವು ನಾನು ಸಾಪ್ ಹೋಗ್ತೇನೆ ಆ ಸಾಪಿಗೆ ಬರಲೇಬೇಕು. ಹೇಳುವಂಥದ್ದು ಏನು ಇರಲಿಲ್ಲ, ಅಲ್ಲಿ ನೋಡ್ಕೊಂಬಂದೆ ನಾರ್ಮಲ್ ಆಗಿ, ಆಫರ್ ಕೂಡ ಏನಿರಲಿಲ್ಲ. ಎಲ್ಲ ಕಡೆ ಓಪನ್ ಆಗಿದೆ ಇಂಡಿಯಾದಲ್ಲಿ, ಲೂಲು ಮಾಲು ದಿನ ನೋಡಿದೆ, ಅಂಥದ್ದು ಏನು ಇರಲಿಲ್ಲ ಮಾಲ್ ಒಳಗೆ. ಬೇರೆ ಕಡೆ ನೋಡುವ ಏನಿದೆ ಸಿಗುತ್ತಾ ಅಂತ ಪಬ್ಲಿಕ್ ಇದ್ರು ಲಾಕ್ ಮಾಡೋಕೆ ಧೈರ್ಯ ಬಿಡ್ತು. ನನ್ನ ಮೇಲೆ ಆಣೆ ಇಟ್ಟು ಎಲ್ಲರೂ ಗುರೈಸ್ಕೊಂಡು ಗುರೈಸ್ಕೊಂಡು ನೋಡ್ತಾರೆ, ಇವನೇನಪ್ಪ ಇವನ್ ಮುಖ ನೋಡಿ ಇವನೇ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ನೋ ವೇ, ಚಾನ್ಸೇ ಇಲ್ಲ. ಇದು ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಇಲ್ಲಿ ಬಂದು ಈ ತರ ಎಲ್ಲರ ಎದುರು ಎಲ್ಲರ ಇದರಲ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ವಿಡಿಯೋ ಮಾಡೋದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇವತ್ತು ನಾನು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದು ಬಾರೆಯಿಂದ ಟೆಂಪಲ್, 200 ವರ್ಷ ಹಳೆಯ ಟೆಂಪಲ್ ಅನ್ನು ನಾನು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದೆ. ಈಗ ಅದೇ ಡೆಸ್ಟಿನೇಷನ್ಗೆ ತಲುಪ್ತಾ ಇದ್ದೇನೆ, ಬಂದು ನೋಡಿ. ಈ ಟೆಂಪಲ್ಗೆ ಜನ ತುಂಬಾ ಬರ್ತಾರೆ, ತುಂಬಾ ಅಂದ್ರೆ ತುಂಬಾ. ಇಲ್ಲಿ ನೋಡ್ಬೋದು ನೀವು, ಈಗ ಒಳಗೆ ಹೋಗಿ ಅಲ್ಲಿ ಕೂಡ ತೋರಿಸ್ತೇನೆ ನಿಮಗೆ. ಜನ ಸಾಗರ ಅನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ನಾನು ನಿಮ್ಮನ್ನು ಕರ್ಕೊಂಬಂದಿದ್ದು ಇಲ್ಲೇ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಟೆಂಪಲ್ ಇದೆ, ಬಾರೇನಿದ್ದು 200 ವರ್ಷಗಳ ಹಳೆಯ ಟೆಂಪಲ್ ಇದು. ಅಲ್ಲೇನೋ ಒಳಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ನಾನು ಮತ್ತೆ ಹೋಗಿ ತೋರಿಸ್ತೇನೆ ನಿಮಗೆ. ನಮ್ಮ ಈ ದೇವಸ್ಥಾನ ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ, 1817ರಲ್ಲಿ ಭಾರತದ ವಿಭಜನೆಯ ಮೊದಲು ಸಿಂಧಿನಿಂದ ವಲಸೆ ಬಂದ ಪಟ್ಟೈ ಎಂಬ ಹಿಂದೂ ಸಮುದಾಯದ ಜನರಿಂದ ಈ ದೇವಾಲಯವನ್ನು ನಿರ್ಮಿಸಲಾಯಿತು. ಮತ್ತೆ 2019ರಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿ ಭೇಟಿ ನೀಡಿದ್ರು ಈ ದೇವಸ್ಥಾನಕ್ಕೆ. 4.9 ಮಿಲಿಯನ್ ಡಾಲರ್ನಷ್ಟು ಅವರು ಹಣವನ್ನು ಈ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹಣವನ್ನು ಇವರು ಕೊಟ್ಟಿದ್ರಂತೆ. ಮತ್ತೆ ಇನ್ನೊಂದು ಏನು ಹೇಳ್ಬೇಕಂತ ಹೇಳಿದ್ರೆ, ಈ ದೇವಾಲಯವನ್ನು ಇವರು ಭಗವಾನ್ ಶ್ರೀನಾಥ್ಜಿಗೆ ಸಮರ್ಪಿಸಿದ್ದಾರೆ. ಭಗವಾನ್ ಶ್ರೀನಾಥ್ಜಿಗೆ ಯಾಕೆ ಹೋಲಿಸಿದ ಅಂತ ಹೇಳಿದ್ರೆ, ಇವರು ಕೃಷ್ಣನ ಒಂದು ರೂಪ ಅಂತೆ, 7 ವರ್ಷದ ಮಗುವಿನಂತೆ ಗೋಚರಿಸಲಾಗಿದೆ ಅಂತ ಹೇಳಿ ಹೇಳಲಾಗಿದೆ. ನಿಮ್ಗೆ ಶ್ರೀನಾಥ್ಜಿ ಅಂತ ಹೇಳಿದ್ದಲ್ಲ ನೋಡಿ, ಇದೆ ಇದೆ ಅವ್ರದ್ದು ಮೂರ್ತಿ. 7 ವರ್ಷದ ಮಗುವಿನಂತೆ ಅವರು ಗೋಚರಿಸಲಾಗಿದೆ ಅಂತ ಹೇಳಿದ್ದಲ್ಲ, ನಿಮಗೆ ನಂಬುದು. ನನ್ನ ಮೊಬೈಲ್ ಅಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಇದೇ ಹೇಳ್ಬೋದು. ಇದೆ ಅಂತೆ, ಜನ ಎಲ್ಲ ಬೇಡ್ತಾ ಇದ್ದಾರೆ. ಇದು ಜಗನ್ನಾಥನಂತೆ, ಕೃಷ್ಣಂದು ಫ್ರೆಂಡ್ ಅಂತೆ, ಇದವರದ್ದು ಚಪ್ಪಲ್ ಅಂತೆ ನೋಡಿ. ಇದಕ್ಕೆಲ್ಲ ಜನರು ಇಲ್ಲಿ ಬಂದು ಇದಕ್ಕೂ ಸ್ಪ್ರೇ ಮಾಡ್ತಾರೆ. ಆರತಿ ಮಾಡ್ತಾ ಇದ್ದಾರೆ, ನೋಡ್ಬೋದು ಜನಸಾಗರ. ಇದೇ ನೋಡಿ ದೇವಸ್ಥಾನ. ಇಲ್ಲಿಗೆ ನಂದು ವಿಡಿಯೋ ಮುಗಿಯಿತು, ಯಾಕಂತ ಹೇಳಿದ್ರೆ ನಂದು ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಚಾರ್ಜ್ ಖಾಲಿ ಆಯ್ತು, 1% ಇದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸುದಾ ರೂಮಿಗೆ ಹೋಗಬೇಕಷ್ಟೇ. A few moments later.
ಅಲ್ಲಿಂದ ನಾನು ಗೋಲ್ಡ್ ಶಾಪಿಗೆ ಹೋದೆ. ಗೋಲ್ಡ್ ಶಾಪಲ್ಲಿ ಮೇಕಿಂಗ್ ಚಾರ್ಜಸ್ 50% ಆಫರ್ ಇತ್ತು. ಸೊ ಹೋಗಿ ಗೋಲ್ಡ್ ನೋಡು ಅಂತೇಳಿ ಹೋಗಿದ್ದೆ. ಮತ್ತು ಮೊನ್ನೆ ಆಫರ್ ಹಾಕಿದ್ರು, ಜೀರೋ ಮೇಕಿಂಗ್ ಚಾರ್ಜಸ್. ನನಗೆ ಅವತ್ತು ಬಂದಿದ್ದೆ ನಾನು ಇಲ್ಲಿ, ನನಗೆ ಸಿಗಲಿಲ್ಲ, ವಾಪಸ್ ಹೋದೆ, ಏನು ಮಾಡಲಿಕ್ಕಾಗಲಿಲ್ಲ. ಮಣಮದ್ದು ಗೋಲ್ಡ್ ಸಿಟಿ ಅಂದರೆ ಇದೆ ನೋಡಿ, ಇದರೊಳಗೇ ನಾನೀಗ ನಿಮಗೆ ಶಾಪ್ ತೋರಿಸಿದ್ದು ಗೋಲ್ಡ್. ಹಾಂ ಗಾಯ್ಸ್, ನಾನು ಸ್ವಿಚ್ ಆಫ್ ಆಗಿತ್ತು ಮೊಬೈಲ್, ಏನು ಮಾಡಬೇಕು ಗೊತ್ತಾಗಿಲ್ಲ. ಅದಾದಮೇಲೆ ನಾನೊಂದು ಪವರ್ ಬ್ಯಾಂಕ್ ತೊಗೊಂಡೆ, 7 ಬೇಡಿ ಕೊಟ್ಟು ಒಂದು ಪವರ್ ಬ್ಯಾಂಕ್ ತೊಗೊಂಡೆ. ಅದಾದ ನಂತರ ಈಗ ಚಾರ್ಜ್ ಆಗಿ 20% ಚಾರ್ಜ್ ಆಗಿದೆ. ಈಗ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಪುನಃ ನೋಡಿ. ನಾನು ಬಟ್ಟೆ ಕೂಡ ತೊಗೊಂಡೆ ಆ ಗ್ಯಾಪಲ್ಲಿ, ಒಂದು ಶಾಪಿಂಗ್ ಮಾಡಿದೆ. 2:00 ನಾನು ಬಂದದ್ದು 6:30, ಈಗ 2:00. ಓವರ್ ಸೈಜ್ ಒಂದು ಟೀ ಶರ್ಟ್ ತೊಗೊಂಡೆ, ಅದು ನಾನು ಮತ್ತೆ ರೂಮಲ್ಲಿ ನಿಮಗೆ ಹಾಕಿ ನಾನು ತೋರಿಸ್ತೇನೆ ಹೇಗೆ ಕಾಣುತ್ತೆ ಅಂತ. ಚೆನ್ನಾಗಿದೆ ಟೀ ಶರ್ಟ್, ನನಗೆ ಇಷ್ಟ ಆಯಿತು. ಅವನು ಜಾಸ್ತಿ ರೇಟ್ ಹೇಳಿದ, ನಾನು ಸ್ವಲ್ಪ ಬಾರ್ಗೇನಿಂಗ್ ಮಾಡಿದೆ. ನಿಮಗೆ ಗೊತ್ತಲ್ಲ, ಆ ಊರಿನವ್ರು ಆಗೇನಲ್ಲ ಬಾರ್ಗೇನಿಂಗ್ ಮಾಡ್ತಾರೆ. ಸ್ವಲ್ಪ ಬಾರ್ಗೇನಿಂಗ್ ಮಾಡಿದೆ, ಸ್ವಲ್ಪ ಕಮ್ಮಿ ಎಲ್ಲ ಇತ್ತು. ನನಗೆ ಒಂದು 4 ಬಿಡಿಯಲ್ಲಿ ಸಿಗುತ್ತೆ ಟೀ ಶರ್ಟ್. ಇದೇ ನಮ್ಮ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಾರೇನಲ್ಲಿ, ಬಾರೇನಿದ್ದು ಸ್ಟೇಟ್ ಬ್ಯಾಂಕ್ ಇದು, ನೋಡ್ಬೋದು ನೀವು. ಎಲ್ಲ ಥರದ್ದು ನಿಮ್ಗೆ ಏನು ಬೇಕಾದರೂ ಇಲ್ಲಿ ಸಿಗುತ್ತೆ ಈ ಪ್ಲೇಸಲ್ಲಿ. ಮಣಮ್ಮ ಮಣಮ್ಮ ಅಂತ ಹೇಳಿದ್ರೆ ಇದೆ, ತುಂಬ ಇದೆ, ತುಂಬ ತುಂಬ ಅಂದರೆ ತುಂಬ ತುಂಬ ಇದೆ, ತುಂಬ ತುಂಬ ಅಂದರೆ ತುಂಬ. ಎಷ್ಟು ಸುತ್ತಾಡಿದ್ರು ಸಾಕಾಗುದಿಲ್ಲ, ಅಷ್ಟು ಪ್ಲೇಸ್ ಇದೆ ನೋಡಿ ಇಲ್ಲಿ. ಇದು ಬ್ರ್ಯಾಂಡೆಡ್ ಶಾಪು, ಬ್ರ್ಯಾಂಡೆಡ್ ಶೂ ಇದ್ದು ಶಾಪು. ನನಗೆ ಆಸೆ ಆಯಿತು ತೊಗೊಳ್ಳುವ ಅಂತೇಳಿ, ಏನು ಮಾಡೋದು, ಕಿಸೆಯಲ್ಲಿ ಹಣ ಇದ್ರೆ ತೊಗೊಳ್ಬೋದು. ನಾನು ಸುಮ್ಮನೆ ಹೋಗಿ ಶೋ ಆಫ್ ಮಾಡಲಿಕ್ಕೆ ಒಳಗೆ ಹೋಗಿ ನೋಡಿಕೊಂಡು ಕೂತ್ಕೊಂಡೆ ಆ ಕಡೆ ಕಡೆ. ತೊಗೊಳ್ಳಿಕ್ಕೆ ಹಣ ಇರಲಿಲ್ಲ, ಸುಮ್ಮನೆ ರೇಟ್ ಕೇಳ್ತಾ ಇದ್ದೆ, ಇದ್ರದ್ದು ರೇಟ್ ಎಷ್ಟು, ಅದ್ರದ್ದು ರೇಟ್ ರೇಟ್ ಎಷ್ಟು ಅಂತೇಳಿ. ತೊಗೊಳ್ಳಿಕ್ಕಾಗಲಿಲ್ಲ, ನನಗೆ ವೀಡಿಯೋ ಮಾಡ್ಕೊಂಡು ಸೀದಾ ಬಂದೆ. ನೀವಲ್ಲಿ ನೋಡ್ಬೋದು ನಮ್ಮದು ಬಾರೇನಿದ್ದು ಪ್ರಿನ್ಸ್ ಅವರು, ಅವ್ರ ಬಾರೇನಿದ್ದು ಪ್ರಿನ್ಸ್ ನಮ್ಮದು. ಹಾಂ ಫ್ರೆಂಡ್ಸ್, ಸುತ್ತಾಡಿ ಸುತ್ತಾಡಿ ಸುಸ್ತಾಯಿತು, ಈಗ ಏನಾದರೂ ತಿನ್ಲಿಕ್ಕೆ ಹೋಗುವ, ತುಂಬ ಹಸಿ ಹೋಗ್ತಾ ಇದೆ. 1:30 ಆಗ್ತಾ ಬಂತು, ಏನು ತಿನ್ನಲಿಲ್ಲ ಬೆಳಗ್ಗೆಯಿಂದ. ಬೆಳಿಗ್ಗೆ ಒಂದು ಚಾ ಮತ್ತು ಒಂದು ಪಫ್ಸ್ ತಿನ್ನೋದು ಅಷ್ಟೇ, ಏನಾದರೂ ತಿನ್ನುವ. ನಂದೊಂದು ಮಾಮೂಲಿ ಅಡ್ತಾ ಇದೆ ಊಟದ್ದು, ಒಳ್ಳೆ ಊಟ ಸಿಗುತ್ತೆ, ಚಿಕನ್ ಮಾಲ್ ಮಜ್ಬೂಸ್ ಅಂತೇಳಿ, ಬರೆಯಿಂದು ಸ್ಪೆಷಲ್ ಚೆನ್ನಾಗಿರುತ್ತೆ ಊಟ. ಅಲ್ಲಿ ಹೋಗಿ ಊಟ ಮಾಡ್ತೀನಿ ಇವಾಗ. ಇದು ಚಿಕನ್ ಮಂದಿ ಬಿರಿಯಾನಿ, ಬಾರೇ ನಿಮ್ಮದು ಫೇಮಸ್. ಇದು ಮಯಾನಿ ನೋಡಿ, ಚಿಕನ್ ಮಂದಿ ಬಿರಿಯಾನಿಗೆ ಮಯಾನಿ ಸರ್ ಕಟ್ಟಿದ್ದು ತುಂಬ ಟೇಸ್ಟಿ ಆಗುತ್ತೆ. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ತುಂಬ ಹಸಿ ಹೋಗ್ತಿತ್ತು, ಹಾಗೆ ನಾನು ಊಟ ಕಂಡು ಬಂದೆ. ಈಗ ಸ್ವಲ್ಪ ಹೊಟ್ಟೆಗೆ ಸ್ವಲ್ಪ ಸಮಾಧಾನ ಆಯ್ತು, ತುಂಬ ಬುಗ್ಗೆ ಆಗ್ತಿತ್ತು ಹುಳಗಳೆಲ್ಲ, ತುಂಬ ಬುಗ್ಗೆ ಆಗ್ತಿತ್ತು ಹುಳಗಳೆಲ್ಲ. ನೀವು ಸ್ವಲ್ಪ ಊಟ ಮಾಡಿ ಸಮಾಧಾನ ಆಯ್ತು. ಗಾಯ್ಸ್, ಸತ್ಯ ಗಾಯ್ಸ್, ಖುಷಿ ಆಯ್ತು ನನಗೆ ತಿಂದು ಊಟ. ಮಂದಿ ಬಿರಿಯಾನಿ ಸಖತ್ತಾಗಿತ್ತು. ನೀವು ಏನಾದರೂ ಬಾರೇನಿಗೆ ಬರೋದಾದರೆ ಈ ಒಂದು ಶಾಪಿಗೆ ಬರಲೇಬೇಕು, ನಿಮಗೆ ನಾನು ಶಾಪ್ ತೋರಿಸ್ತೇನೆ, ಆ ಶಾಪಿಗೆ ಬರಲೇಬೇಕು. ಸಖತ್ತಾಗಿದೆ ಬಿರಿಯಾನಿ ನನಗೆ, ಮತ್ತು ತುಂಬ ಇಷ್ಟ ಆಯಿತು. ನಾನು 2 ಸಲ ಹಾಕೊಂಡಿದ್ದೆ, ಸಖತ್ತಾಗಿತ್ತು, ಬನ್ನಿ ನಿಮಗೆ ತೋರಿಸ್ತೇನೆ. ನೀವು ನೋಡ್ಬೋದು ಇದು ಮಣಮ್ಮ ನಮ್ಮದು, ಮಣಮ್ಮ ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿರೋದು ಬಸ್ ಸ್ಟಾಪು. ಹಂಗೆ ಸ್ವಲ್ಪ ಈ ಕಡೆ ಬಂದರೆ ಇಲ್ಲೇ ಇದೆ ಶಾಪು, ಶಾಪ್ ಇದೆ ಸರು, ಕುಕ್ ಮಿಲ್ ರೆಸ್ಟೋರೆಂಟ್ ನೋಡಿ, ವಿಸಿಟ್ ಮಾಡಿ. ಬಾರೇನಿಗೆ ಬರೋದಾದರೆ ಈ ಶಾಪಿಗೆ ಬನ್ನಿ, ಸಖತ್ತಾಗಿದೆ ಊಟ ನನಗೆ, ಮತ್ತು ತುಂಬ ಇಷ್ಟ ಆಯಿತು. ಈಗ ನಾನು ಹೋಗ್ತಾ ಇದ್ದೇನೆ ರೂಮಿಗೆ, ತುಂಬ ಲೇಟ್ ಆಯಿತು, ಬೆಳಿಗ್ಗೆ 6:00 ಬಂದಿದ್ದು, 6:30 ಬಂದಿದ್ದೇನೆ, ಈಗ 3:00 ಆಯಿತು. ಥ್ಯಾಂಕ್ ಯು ಗಾಯ್ಸ್, ಇಷ್ಟೊತ್ತು ನನಗೆ ವೀಡಿಯೋ ನೋಡಿದ್ದಕ್ಕೆ. ನಿಮಗೆ ವೀಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.